ಅಧ್ಯಕ್ಷರೇ, ಇನ್ನು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ, ನಾನೇನು ಹಿಂದೆ ಬೆಂಗಳೂರಿನ ನಗರದ ಅಭಿವೃದ್ಧಿ ಪ್ರಾರಂಭ ಆಯಿತು, ಅವತ್ತು ಯಾವ ನಮ್ಮ ಹೊಸೂರು ಭಾಗ ಸರ್ಜಾಪುರ ಈ ಭಾಗದಲ್ಲಿ ಇಂಡಸ್ಟ್ರಿಗಳಿಗೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ದೊಡ್ಡ ಒಂದು ಕಟ್ಟಡಗಳನ್ನು ಕಟ್ತಕ್ಕಂಥ ತೀರ್ಮಾನಗಳನ್ನು ಮಾಡಿಕೊಂಡು ಅಲ್ಲಿಂದಲೇ ಪ್ರಾರಂಭ ಆಯಿತು. ಹಲವಾರು ರಾಜಕಾಲುವೆಗಳು ಕೆರೆಕಟ್ಟೆಗಳನ್ನು ಮುಚ್ಚಿರ್ತಕ್ಕಂಥದ್ದು. ಅಧ್ಯಕ್ಷರೇ, ಇಲ್ಲಿ ನಾನು ಒಂದು ಸದನದ ಗಮನಕ್ಕೆ ತರ್ತಕ್ಕಂಥದ್ದು ಒಂದು ಆರ್ಟಿಕಲ್ ನೋಡಿದೆ ಅಧ್ಯಕ್ಷರೇ. ಇಲ್ಲಿ ಏನು ಹೇಳ್ತಾರೆ, ನಾನು ಎಲ್ಲ ಹೇಳಲಿಕ್ಕೆ ಹೋಗಿಲ್ಲ, ಒಂದು ಪ್ಯಾರ ಹೇಳ್ತೀನಿ ಅಧ್ಯಕ್ಷರೇ. ಇಲ್ಲಿ ಇನ್ನು ಬೆಂಗಳೂರಿನ ವಿಷಯಕ್ಕೆ ಬಂದರೆ, ಯಾವಾಗ BDA ಎಂಬ ಸಂಸ್ಥೆ ಹುಟ್ಟಿಕೊಂಡಿತೋ ಅಲ್ಲಿಂದಲೇ ಬೆಂಗಳೂರಿಗೆ ಗಂಡಾಂತರ ಪ್ರಾರಂಭವಾಯಿತು. ಇಂದಿನ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ, ರೈಲು ನಿಲ್ದಾಣ ಒಂದು ಕಾಲದಲ್ಲಿ ಕೆರೆಗಳಾಗಿದ್ದವು. ಬೆಂಗಳೂರಿನ ನೂರಾರು ಬಡಾವಣೆಗಳು, ಸರ್ಕಾರಿ ಕಚೇರಿಗಳು, ಮಾಲ್ಗಳು, ITBT ಕಂಪನಿಗಳಲ್ಲಿ ಹೆಚ್ಚಿನವು ಕೆರೆಗಳು ಮತ್ತು ಕೆಳಮಟ್ಟದ ಪ್ರದೇಶಗಳಿದ್ದ ಸ್ಥಳಗಳೇ ಆಗಿವೆ. ಸಾವಿರಾರು ರಸ್ತೆಗಳು ಹಾಗೂ ನೂರಾರು ಸೇತುವೆಗಳನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಲಾಯಿತು. ಸುತ್ತಮುತ್ತಲಿನ ನೂರಾರು ಹಳ್ಳಿಗಳನ್ನು ಸೇರಿಸಿಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಸ್ಥಾಪಿಸಿ ಬೆಂಗಳೂರಿಗೆ ತಲೆಬುಡ ಇಲ್ಲದಂತೆ ಮಾಡಲಾಯಿತು. ಇಲ್ಲಿ 100 ಹಳ್ಳಿ ಸೇರಿಸಿದ್ದು ನಾನು, ಅದರ ಬಗ್ಗೆನೂ ಕಾಮೆಂಟ್. 110 ಹಳ್ಳಿಗಳನ್ನು ಸೇರಿಸ್ತಕ್ಕಂಥ ನಿರ್ಧಾರ, 7 ನಗರಸಭೆಗಳನ್ನು, ಒಂದು ಪಟ್ಟಣ ಪಂಚಾಯಿತಿಯನ್ನು ಬೃಹತ್ ಬೆಂಗಳೂರು ನಗರ ಮಹಾನಗರ ಪಾಲಿಕೆ ರಚನೆ ಮಾಡಬೇಕು ಅಂತೇಳಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು, ನೀವು ಜಿಲ್ಲಾ ಉಸ್ತುವಾರಿ ಸಚಿವರು, ನಾನು ಮುಖ್ಯಮಂತ್ರಿಯಾಗಿ ಅವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಿರ್ಮಾಣ ಮಾಡಿದ್ದೇವೆ. ಅದು ಯಾಕೆ ಮಾಡೋದು ಅನ್ನೋದನ್ನು ಜನಗಳಿಗೆ ತಿಳಿಸ್ಬೇಕಲ್ಲ, ಆಮೇಲೆ ಹೇಳ್ತೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ತಮ್ಮ ಭ್ರಷ್ಟತೆಯ ತೆಕ್ಕೆಗೆ ರಾಜಕಾರಣಿಗಳು, ಅಧಿಕಾರಿಗಳು ಎಲ್ಲವನ್ನೂ ತೆಗೆದುಕೊಂಡಿದ್ದರಿಂದ ಬೆಂಗಳೂರಿನ ಪರಿಸ್ಥಿತಿ ಅಯೋಮಯವಾಗತೊಡಗಿತು. ಎಲ್ಲೆಂದರಲ್ಲಿ ಯಾವುದೇ ಮುಂದಾಲೋಚನೆ ಇಲ್ಲದೆ ಬಡಾವಣೆಗಳು ಹುಟ್ಟಿಕೊಂಡವು. 16ನೇ ಶತಮಾನದಲ್ಲಿ ಕೆಂಪೇಗೌಡರು, ನಂತರ ಮೈಸೂರು ಮಹಾರಾಜರು ಮತ್ತು ಬ್ರಿಟಿಷರ ಕಾಲದಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡಲಾಯಿತು. 85ರವರೆಗೆ ಬೆಳೆಯುತ್ತಿದ್ದ ಬೆಂಗಳೂರಿಗೆ ಸಾಂಕಿಗೆರೆ, ಧರ್ಮಾಂಬುದಿ ಮೆಜೆಸ್ಟಿಕ್ ಪ್ರದೇಶ, ಮಿಲ್ಲರ್ಸು, ಹಲಸೂರು, ಹೆಸರುಘಟ್ಟ ಮತ್ತು ಇತರ ಕೆರೆಗಳಿಂದ ನೀರನ್ನು ಫಿಲ್ಟರ್ ಮಾಡದೆ ನೇರವಾಗಿ ಕುಡಿಯಲು ಸರಬರಾಜು ಮಾಡಲಾಗುತ್ತಿತ್ತು. ಕೆರೆ ಸರೋವರಗಳ ನೀರನ್ನು ಕುಡಿಯುವುದಕ್ಕಾಗಿ ಮತ್ತು ಕೃಷಿ ಮೀನುಗಾರಿಕೆಗಾಗಿ ಬಳಸಿಕೊಳ್ಳಲಾಗುತ್ತಿತ್ತು. ಒಂದು ಕಾಲದಲ್ಲಿ ಒಟ್ಟು 920 ಕೆರೆ ಸರೋವರಗಳಿದ್ದು ಕಾಲಾನಂತರದಲ್ಲಿ ಅವುಗಳ ಸಂಖ್ಯೆ ಕ್ಷೀಣಿಸುತ್ತಾ ಹೋಗಿ 1940-50 ದಶಕದಲ್ಲಿ 280 ಕೆರೆಗಳು ಮಾತ್ರ ಉಳಿದುಕೊಂಡಿದ್ದವು. 95ರಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲಿದ್ದ 51 ಮುಖ್ಯ ಕೆರೆಗಳಲ್ಲಿ ಈಗ 17 ಕೆರೆಗಳು ಮಾತ್ರ ಉಳಿದುಕೊಂಡಿವೆ. BDA 28 ಕೆರೆಗಳನ್ನು ಮುಚ್ಚಿ ಬಡಾವಣೆಗಳನ್ನಾಗಿ ಪರಿವರ್ತಿಸಿಬಿಟ್ಟಿತ್ತು. ಉಳಿದಂತೆ ತೆರೆದ ಚರಂಡಿಗಳು ಮತ್ತು ಅಳಿದುಳಿದ ರಾಜಕಾಲುವೆಗಳ ಮೂಲಕ ಮಹಾನಗರ ಸೃಷ್ಟಿಸುವ ತ್ಯಾಜ್ಯ ಹಾಗೂ ಕಾರ್ಖಾನೆಗಳು ಕಕ್ಕುವ ವಿಷಯುಕ್ತ ರಾಸಾಯನಿಕಗಳು ಈ ಕೆರೆಗಳನ್ನು ತುಂಬುತ್ತಿವೆ. ಅಧ್ಯಕ್ಷರೇ, ಇಲ್ಲಿ ಒಂದು ನಾವು ಚರ್ಚೆ ಮಾಡ್ತಾ ಇರೋದು ಅಲ್ಲ, ಈಗ ನೀವು